ಹಲೋ ಬಾರೋ ಎಲ್ಲಿದೆ ಇನ್ನ? ಹ್ಞೂ ಸರಿ ಬಾ ಬರ್ತಾನೆ. ಬಾರೋ ದೋಸ್ತ ಎಷ್ಟೊತ್ತ? ಸಾರಿ ನೋ ದೋಸ್ತ, ಟ್ರಾಫಿಕ್ ಇತ್ತು. ಪಾ ಕೊಡು ಬ್ಯಾಗ್. ಇಲ್ಲ ಏ ಕೊಡು ಬ. ಏ ದೋಸ್ತ, ನೀವು ಒಟ್ಟೆ ಚಿಂತೆ ಮಾಡೋಕೆ ಹೋಗ್ಬೇಡ. ಒಂದು ವಾರ ಆಗಟ್ಟ ಮನೆ ಸಂತೆ ಎಲ್ಲ ಮಾಡಿ ಇಟ್ಟೀನಿ. ಹಂಗೆ ನೀನು ನಾಳೆಗೊಂದು ಚಲೋ ಕೆಲಸ ನೋಡಿ ಹೋಗ್ತೀನಿ. ದೋಸ್ತ, ಏನೇನು ಋಣ ನಾವಿಬ್ಬರೂ ಯಾವತ್ತೂ ತೀರ್ಸಕ್ಕೆ ಆಗಂಗಿಲ್ಲ. ಏ ದೋಸ್ತ, ಇಷ್ಟಕ್ಕೆಲ್ಲ ಕೈ ಮುಗಿತೇನ? ಮಳೆ ದೋಸ್ತಿ ಅಂದ್ರೆ ಬರೀ ಹೆಗಲ್ ಮೇಲೆ ಕೈ ಹಾಕೊಂಡು ತಿರುಗಾಡೋದಲ್ಲ. ದೋಸ್ತರಿಗೆ ಕಷ್ಟ ಬಂದಾಗ ಅವ್ರಿಗೆ ಬೆನ್ನಿಗೆ ಬೆನ್ನು ಕೊಟ್ಟು ಸಪೋರ್ಟ್ ಆಗಿ ನಿಂದಿರ್ಬೇಕು. ಅದು ನಿಜವಾದ ದೋಸ್ತಿ. ದೋಸ್ತಿಯೊಳಗೆ ನೋ ಥ್ಯಾಂಕ್ಸ್ ನೋ ಸಾರಿ. ಪೂಜಾ, ಏ ಪೂಜಾ, ಯಾಕೋ ಯಾಕಳತಿ? ಏನಾಯ್ತು? ಅವ್ವ ಅಪ್ಪ ನೆನಪಾದ್ರೆ ನಾನು ಇವತ್ತಿಗೆ ನಾವಿಬ್ರು ನಮ್ಮೂರು ಬಿಟ್ಟು ಓಡ್ ಬಂದು 10 ವರ್ಷ ಆಯ್ತು. ಹುಚ್ಚಿ, ಅಷ್ಟು ಕಲ ಅಳತಿಯೇನು? ಆಗದೆಲ್ಲ ಮರೆತು ಮುಂದೆ ಚಲೋ ಆಗೋದ್ರ ಬಗ್ಗೆ ವಿಚಾರ ಮಾಡ. ಇವತ್ತು ನಮ್ಮ ಕೂಸಿನ ಡಾಕ್ಟರ್ ಕರ್ಕೊಂಬಂದಾರ, ನೆನಪದಿಲ್ಲ? ಹಾಂ ನೆನಪೈತಿ. ಆದ್ರೆ ಅವ್ರಷ್ಟು ರೊಕ್ಕ ತಗೊಂಬ ಅಂದಾರ? ನಮ್ಮ ಹತ್ರಕ್ಕೆ ಅಷ್ಟು ರೊಕ್ಕ ಎಲ್ಲ ಐತಿ? ನಾ ಇರುತ್ತನ, ಚಿಂತೆ ಮಾಡಕ್ಕೆ ಹೋಗ್ಬೇಡ. ನೀ ಅಷ್ಟು ರೊಕ್ಕ ಎಲ್ಲಿಂದ ತರ್ತಿ? ಗೌಡ್ರ, ಇವತ್ತು ನಮ್ಮ ಬಾಜು ಊರಾಗ ಮಣ್ಕಂಡ ಜಬರ್ದಸ್ತ್ ಕೂಸಿದಾವತ್ರಿ, ನೋಡ್ಲಾಕ್ ಹೋಗ್ನೇನ್ರಿ? ಏ ಅಡ್ಸಿ ಮಗಣ, ಮುಕ್ಕಳ ಪಾವತಿಲ್ಲ ಕಂಡಿಲ್ಲ, ಕುಸ್ತಿ ನೋಡೋಕೋತಂತ ಕುಸ್ತಿ ಮೊದಲು ನಾಟಕ ಕಾಲು ವರ್ಷ ಗೋಸಡಿ ಮಗಣ. ಹ್ಞೂ ರೀ ಗೌಡ್ರ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ನಮಸ್ಕಾರ. ಏನು ಈ ಕಡೆ ಬಂದಿದ್ದೆ? ಏನಿಲ್ಲ ಗೌಡ್ರ, ಒಂದು 10,000 ರೂಪಾಯಿ ಬೇಕಾಗಿತ್ತು ರೀ ಗೌಡ್ರ. ಸಾಲ ಬೇಕಾಗಿತ್ತು? ಏ ಮಗಣ, ಈ ಗೌಡ್ ಇರೋದು ನಿಮ್ಮ ಮಾತಾರೆ ಸಾಲ ಕೊಡಾಕೋ. ಆದ್ರೆ ಈ ಗೌಡ ಪುಕ್ಕಟ್ಟೆ ಯಾರಿಗೆ ರೊಕ್ಕ ಕೊಡಂಗಿಲ್ಲ. ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡ್ಬೇಕು, ಆಸ್ತಿ ಪತ್ರ ಅಡ ಇಡ್ಬೇಕು ಅಂದ್ರೆ ರೊಕ್ಕ ಸಿಗ್ತಾವ. ಗೌಡ್ರ, ನಾ ಊರು ಬಿಟ್ಟು ಬಂದವ್ರಿ, ನನಗೆಲ್ಲಿ ಬರ್ಬೇಕ್ರಿ ಸ್ವಂತ ಮನಿ ಆಸ್ತಿ ಪತ್ರ? ಅಡಿಸಿ ಮಗಣ, ನಿನಗೆ ಯಾವ ಅದ್ರ ಮೇಲೆ ರೊಕ್ಕ ಕೊಡ್ಲೋಣ? ನಾಳೆ ಊರು ಬಿಟ್ಟು ಓಡಿ ಹೋದ್ಲು, ನನ್ನ ರೊಕ್ಕ ಯಾವ ಕೊಡ್ತಾನ? ಬಹುಶಃ ಮಗಣ ಸುಮ್ ಸರಳ ಹೋಗಿಲ್ಲದ, ನನ್ನ ತಲೆ ಕೆಡಿಸ್ಬೇಡ. ಗೌಡ್ರ, ಹಂಗ ಅನ್ಬೇಡ್ರಿ ಗೌಡ್ರ, ನಿಮ್ ಕಾಲಿಗೆ ಬಿಡ್ತೀನಿ. ಇವತ್ತು ನನ್ನ ಮಗಳಿಗೆ ದವಾಖಾನೆ ಕರ್ಕೊಂಡು ಹೋಗಿದ್ದೀನಿ ರೀ ಗೌಡ್ರ. ರೊಕ್ಕ ಎಲ್ಲ ನಾ ಕೋಬೇಡ್ರಿ, ನನ್ನ ಮಗಳು ಹಾನಿ ಮಾಡಿ ಹೇಳ್ತೀನಿ ರೀ. ನಿಮ್ಮ ರೊಕ್ಕ ಒಟ್ಟ ಮುಳುಗ್ಸೋಳಂಗಿಲ್ಲ ರೀ ಗೌಡ್ರ, ನಿಮ್ ಕಾಲ್ ಬೀಳ್ತೀನಿ ರೀ. ಇದೊಳ ಹೆಚ್ಚಿನ ಕರ್ ಮಾತಪ್ಪ. ಹತ್ರಿ ಗೌಡ್ರ, ನಿಮ್ಮ ಉಪಕಾರ ಯಾವತ್ತೂ ತೀರ್ಸಕ್ ಆಗಂಗಿಲ್ರಿ ನಂಗೆ. ಇದು ಉಪಕಾರ ಅಲ್ಲ ಮಗಣ, 10 ಬಡ್ಡಿ ಹಂಗೆ ಕೊಡತ್ತೀನಿ. ಈಗ ಹೆಂಗೆ ರೊಕ್ಕ ವೇಲೈತಿದ್ದೆ ನೋಡ,
ಸರಳ ತಿಂಗಳ ತಿಂಗಳ ಬಡ್ಡಿ ಗಂಟ ಬಂದು ಬಿಡ್ಬೇಕಿಲ್ಲ, ಇಲ್ಲಾದ್ರ ಈ ಗೌಡ ಏನೋ ನಿಮ್ಗೆ ತೋರಿಸ್ತಾನೆ ಮಗಣ. ಮತ್ತೆ ಅಲ್ರಿ ಗೌಡ್ರ, ಆ ಮಗನ ಕಡೆ ಒಂದ್ ಕಾಕ್ಪತ್ರ ಇಸ್ಕೊಳ್ಳೋದು, ಅವ್ನಿಗೆ 10,000 ರೂಪಾಯಿ ಕೊಟ್ಟಿರಿ, ನಾಳೆ ಮಗ ಓಡಿ ಹೋದಿಲ್ಲ, ಆ ರೊಕ್ಕ ಯಾರು ಕೊಡ್ತಾರ್ರಿ? ಏ ಅಡಿಸಿ ಮಗಣ, ಆ ಓಡಿ ಹೋದ್ರೆ ಏನತ್ತು ಅರಿಗಿನ ಅಂತಕ್ಕಿ ಅವ್ನ ಹ್ಯಾಂಡ್ ತಿದ್ದಾಳ ಚಂದುಳ್ ಚೆಲಿವಿ, ಆಕಿ ನನ್ ಸಾಲ ತೀರ್ಸ್ತಾಳೋ ಮಜ್ಗಿ. ಅದ ಅನ್ಕೊಂಡ್ರಿ ಗೌಡ್ರ, ನಮ್ ಗೌಡ್ರ ಯಾರ ಕಡೆನೂ ಒಂದ್ ಕಾಕ್ಪತ್ರ ಇಸ್ಕೊಳ್ಳೋದು ಒಂದ್ 5 ಪೈಸೆನೂ ಕೊಡಂಗಿಲ್ಲ ಅಂತಾದ್ರ ನೀವು ಆ ಮಗ 10,000 ರೂಪಾಯಿ ಕೊಟ್ಟಿರಿ ಅಂದ್ರ ಆಹಾ ಗೌಡ್ರ ನಂಗೆ ಅವಾಗ ವಾಸನೆ ಬಡಿತ್ರಿ. ಏ ಅಡಿಸಿ ಮಗಣ, ಮುಚ್ಕೊಂಡು ಕಾಲ್ ವರ್ಸವ ಮಗಣ. ಊರಿ ಗೌಡ್ರ, ನಡಿ ಹೇಳು, ರೆಡಿ ಆಗು, ದವಾಖಾನೆ ಹೋಗೋಣ. ಏ ಭೀಮ್ಯಾ, ಹಾಂ ರೀ ಗೌಡ್ರ, ಆ ರೊಕ್ಕ ಬಡ್ಡಿ ತಂದು ಕೊಟ್ಟನಿಲ್ಲ, ಎಲ್ಲಿದ್ ಕೊಡ್ತಾನ್ರಿ ಬಡ್ಡಿ? ಎಂದ ಮಗ ರೊಕ್ಕ ತಗೊಂಡ್ ನೋಡ್ರಿ, ಅಂದ್ ಹೇಳ್ಕೊಂಡ್ ಅವನು ಇಲ್ರಿ, ಅವ್ನ ಬಡ್ಡಿನೂ ಇಲ್ರಿ. ನೋಡ್ರಿ ನಡಿ, ಹಂಗಿದ್ರು ಇಲ್ಲೇ ಬಂದಿವು, ಅವ್ರ ಮನೆಗೆ ಹೋಗಿ ಅವ್ನ ಒಂದು ಬಡ್ಡಿ ವಸೂಲಿ ಮಾಡ್ಕೊಬಾರ್ದು ನೋಡ್ರಿ. ನಡಿ ಹಂಗಿದ್ರ ಆ ಬೋಸಣಿ ಮಗನ ಒಂದ್ ಕೈ ನೋಡೇ ಬಿಡೋಣ ಇವತ್ತು. ಏ ಬಡಿ ಆ ಕಡೆ ಮನೆ ಕಡೆ ಗೌಡ್ರ ಮನೆ ಯಾರ ನೋಡ್ರಿ ಮತ್ತೆ. ಏ ಮಗಣ, ಹಂಗ ಬಂದ್ರೆ ಯಾರು ತೆರಿತಾರ? ಏ ರಾಕ ಮಗಣ, ಏ ನಿಮ್ಮ ಅಪ್ಪ ಎಲ್ಲಗಣ, ನಿಮ್ಮಪ್ಪ ನಿಮ್ಮಪ್ಪ ಎಲ್ಲಗಣ, ಪಪ್ಪ ನಿಮ್ ಪಪ್ಪ ಎಲ್ಲಗಣ, ಪಪ್ಪ ಏ ನಿಮ್ಮ ಮಮ್ಮಿ ಎಲ್ಲಗಳ ಮಮ್ಮಿ, ಮಮ್ಮಿ ಮಮ್ಮಿ. ನೋಡ್ರ ಯಾನ್ ಕೆಲಸ ಐತೇನ್ರಿ? ಏ ಬೂಸಳಿ ಮಗಣ, ತುಂಬಿಕೊಂಡು ನೋಡ್ಕೊಡ್ರಿ. ಗೌಡ ಇನ್ನು ಕೆಲಸ ಮಾಡಂಗ ಭೂಮಿ ಇಲ್ಲೇ ಅದಲ್ಲ ಮಲ್ಕೊಂಡ್ರ ನೋಡು. ಏನಾಯ್ತು ಪೂಜಾ? ಏನಾಯ್ತು ಏನಾಯ್ತು ಮಮ್ಮಿ ಇಲ್ಲ ಅದಳ ಮಲ್ಕೊಂಡ್ರ ಮಲ್ಕೊ, ಇತ್ತುಗೋ ಗೊಂಬಿ ಇತ್ತುಗೋ, ಹಾ ಮಲ್ಕೊ, ಚುಜು ಮಾಡು, ಹ್ಞೂ ಮಲ್ಕೊ ಮಲ್ಕೊ, ಮಮ್ಮಿ ಇಲ್ಲೇ ಮಲ್ಕೊಂಡ್ರ. ಯಾಕ ಕೆಟ್ಟ ಕನ್ಸ್ ಬಿತ್ತೇನು? ಪೂಜಾ ಯಾಕೆ ಇಷ್ಟೊಂದು ಗಾಬರಿಯಾಗಿ? ಭೂಮಿ ನೆನ್ಸ್ಕೊಂಡ್ರೆ ಭಯ ಆಗ್ತೈತಿ. ಹುಚ್ಚಿ ಚಿಂತೆ ಮಾಡ್ಬೇಡ, ಎಲ್ಲ ಚಲೋ ಆಗ್ತದ. ಏನ್
ಚಲೋ ಆಗ್ತೈತಿ, ಯಾವ್ದು ಚಲೋ ಆಗಂಗಿಲ್ಲ. ಆಕಿಗೆ ನಾವು ಊಟ ಮಾಡಿಸಿಲ್ಲ ಅಂದ್ರೆ ಆಕಿ ಊಟನು ಮಾಡಂಗಿಲ್ಲ. ನಾ ಆಕಿಗೆ ಅರ್ಬಿ ಹಾಕಿಲ್ಲ ಅಂದ್ರೆ ಆಕಿ ಅರ್ಬಿನೂ ಹಾಕೊಳಂಗಿಲ್ಲ. ದಿನ ಆಕಿನ ಹೆಂಗ್ ಸಂಭಾಲಿಸ್ತೀನಿ ಅಂತ ನಿಂಗೆ ಏನಾರ ಗೊತ್ತೈತೇನ? ಹಾಕೊಂಡು ಅರ್ಬಿಯಾಗ ಹೊಲ್ಸ್ ಮಾಡ್ಕೋತಾಳ, ಎಲ್ಲಂದ್ರಲ್ಲಿ ಮಕ್ಕೊಂಡಿ ಜಾಗದಾಗ ಹೊಲ್ಸ್ ಮಾಡ್ಕೋತಾಳ. ಅಷ್ಟೇ ಅಲ್ಲ, ಶಾಲಿ ಇಲ್ಲ, ಓದೋದಿಲ್ಲ, ಬರೆಯೋದಿಲ್ಲ. ಹುಚ್ಚರು ಹುಡುಗರು ಸ್ಕೂಲಿಗೆ ಹಾಕೋಣ ಅಂದ್ರ ನಮ್ಮ ಹತ್ರ ರೊಕ್ಕಿಲ್ಲ. ಮುಂದ ಆಕಿನ ಯಾರು ಮದುವೆ ಆಗ್ತಾರ? ಹಾ ಹೇಳ, ಯಾರು ಮದುವೆ ಆಗ್ತಾರ? ನೀನು ನಾನು ಇರೋ ಮಟ್ಟ ಆಕಿ ನೋಡ್ಕೊಂತೀವಿ, ನಾವು ಸತ್ರ ಆಕಿ ಯಾರು ನೋಡ್ಕೊಂತಾರ? ಆಕಿ ಪರಿಸ್ಥಿತಿ ಏನಾ? ಪೂಜಾ, ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿನಿ? ನಮ್ಮ ಭೂಮಿ ಇನ್ನ ಸಣ್ಣಕ್ಕೆದಾಳ, ಸುಮ್ಮನೆ ಏನೋ ವಿಚಾರ ಮಾಡಕ್ ಹೋಗ್ಬೇಡಿ. ಇಲ್ಲ, ಈಕೆಗೆ ಇದರಿಂದ ನಾವ ಮುಕ್ತಿ ಕೊಡ್ಬೇಕು. ಮುಕ್ತಿ ಅಂದ್ರ ಈಕಿನ ನಾವ ಕುಂದ್ಬಿಟ್ರೆ? ತಲೆಗಿಲಿ ಕೆಟ್ಟದ ನಿಂದು? ಕೇಳ ಕೇಳ, ಒಂದ್ ನಿಮಿಷ ಕೇಳ. ನೋಡ ಆಕಿ ಪರಿಸ್ಥಿತಿ ನೋಡ, ನಾವ್ ಸಾಯೋ ತನಕ ನಾವ್ ಚಲೋ ನೋಡ್ಕೋತೀವಿ, ನಾವ್ ಸತ್ ಬಳಕ ಆಕಿ ಪರಿಸ್ಥಿತಿ ಏನ? ಈ ದಿನಮಾನದಲ್ಲಿ ಮಂದಿ ಚಲೋ ಇದ್ದವ್ರನ್ನೇ ಬಿಡಂಗಿಲ್ಲ, ಇನ್ ಈಕಿನ್ ಬಿಡ್ತಾರ? ರಣ ಹದ್ದಿನ ಗತ್ತೆ ಹರ್ಕೊಂಡ್ ತಿನ್ಬಿಡ್ತಾರ? ಹರ್ಕೊಂಡ್ ತಿಂತಾರೆ. ಯೋಚನೆ ಮಾಡ, ಯೋಚನೆ ಒಂದ್ಸಲ ನಾ ಹೇಳ ಮಾತ್ ಕೇಳ. ಹುಚ್ಚಿರ್ಗತ್ಲೆ ಮಾತಾಡಕ್ ಹೋಗ್ಬೇಡ. ನಂಗ್ ಹುಚ್ಚಿಡ್ತಿಲ್ರಿ, ನಾ ಹುಚ್ಚಿ ಅಲ್ಲ. ನಾ ಹೇಳು ಸ್ವಲ್ಪ ಅರ್ಥ ಮಾಡ್ಕೋರಿ. ಹಾಕಿನ್ ಹಾಡ್ದಾವ ಅದಿನ್ನ ನಾನ ಹೇಳತ್ತೀನಿ. ಜಗತ್ನಾಗ ಯಾವ ತಾಯಿನೂ ತಮ್ ಮಕ್ಳಿಗೆ ಕೆಟ್ಟದಾಗ್ಲಿ ಅಂತ ಬಯಸಂಗಿಲ್ರಿ. ಅರ್ಥ ಮಾಡ್ಕೋರಿ. ಈಗ ನಾ ತಗೋತಿರೋ ನಿರ್ಧಾರ ಆಕಿ ಒಳ್ಳದಕ್ಕಾಯ್ತ್ರಿ, ನಾ ಆಕಿನ ಹಾಡ್ದೀನ್ರಿ. ದಯವಿಟ್ಟು ಮುಗಿಸ್ಬಿಡ್ರಿ, ನಿಮ್ ಕೈ ಮುಗಿತೀನಿ, ಮುಗಿಸ್ಬಿಡ್ರಿ. ಸರಿ, ಹೆಂಗ 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 ಸದ್ದೆ ಮಲ್ಕು 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 ನನ್ ಕೂಸಲ್ಲ ಮಲ್ಕು ಮಲ್ಕು. ಹಾ
ಬಿಡ್ಕೊಂತೆ ಮಾಡ್ಬಿಟ್ಟೆ ಎಲ್ಲರಿಗೂ ನಮಸ್ಕಾರ. ಈ ಥರ ಘಟನೆಗಳು ನಮ್ಮೆಲ್ಲರ ಕಣ್ಮುಂದೆ ಅವಾಗವಾಗ ನಡೀತಾನೆ ಇರ್ತಾವೆ. ಇದ್ರಾಗ ಯಾರು ತಪ್ಪು ನೀವೇ ಹೇಳ್ರಿ, ಬಡವ್ರ ಮನೆಯಾಗಿಂತ ಕುಸ್ಗಳು ಹುಟ್ಟೋದು ತಪ್ಪೋ, ಇಲ್ಲ ಈ ಸಮಾಜದಾಗಿರೋ ಆ ಗೌಡಿನ ಥರ ಇರೋ ಕಾಮಕರು ತಪ್ಪೋ, ಅಥವಾ ಇವ್ರನ್ನೆಲ್ಲ ಸೃಷ್ಟಿ ಮಾಡ್ರೋ ಆ ದೇವ್ರ ತಪ್ಪೋ, ನನಗೆ ತಿಳಿದಿರೋದು ಒಂದು ಮಾತು ಹೇಳ್ತಾನೆ ಕೇಳ್ರಿ. ಯಾವುದೇ ಪರಿಸ್ಥಿತಿ ಒಳಗೆ ಒಂದು ಹೆಣ್ಮಗಳು ನಿಮ್ಮ ಮುಂದೆ ಸಿಕ್ಕರೆ ಅವಳು ತೆನೆ ಮೇಲೆ ಸರ್ಗ ಹಚ್ಚುವಂಥ ಕೆಲಸ ಮಾಡಿರಿ, ದಯವಿಟ್ಟು ನಿಮ್ಮ ಕಚ್ಚಿ ಬಿಚ್ಚುವಂಥ ಕೆಲಸ ಮಾಡೋಕೆ ಹೋಗ್ಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದ್ರ ಜೊತೆಗೆ ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಲಕ್ಕೆ ಹೋಗ್ಬೇಡ್ರಿ. ನೀವು ಮಾಡೋ ಒಂದೊಂದು ಲೈಕು ಒಂದೊಂದು ಕಮೆಂಟ ನಮಗಿಂಥ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿ ತುಂಬ್ತೈತಿ. ಎಲ್ಲರಿಗೂ ನಮಸ್ಕಾರ.